ಬೆಂಗಳೂರಿನಲ್ಲಿ ಕೆಆರ್ಎಸ್ ವಿಚಾರವಾಗಿ ಹೋರಾಟ ಮುಂದುವರೆದಿದೆ. ಬೆಂಗಳೂರಿನಿಂದ ಕೆಆರ್ಎಸ್ ಡ್ಯಾಮ್ ಚಲೋ ಚಳವಳಿ ಆರಂಭವಾಗ್ತಿದೆ. ಕೆಲವೇ ಕ್ಷಣಗಳಲ್ಲಿ ವಾಟ್ರಾಳ್ ನಾಗರಾಜ್ ಅವರು ಈ ರ್ಯಾಲಿಯ ನೇತೃತ್ವವನ್ನು ವಹಿಸಿಕೊಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕೃಷ್ಣರಾಜಸಾಗರ ಅಣೆಕಟ್ಟಿನವರೆಗೂ ಪಾದಯಾತ್ರೆ ರ್ಯಾಲಿ. ಕೆಆರ್ಎಸ್ ಡ್ಯಾಮ್ ಚಲೋ ಚಳವಳಿಯನ್ನ ಮಾಡ್ತಾ ಇದ್ದಾರೆ. ಕನ್ನಡ ವಾಟ್ರಾಳ್ ಪಕ್ಷದ ವಾಟ್ರಾಳ್ ನಾಗರಾಜ್ ಅವರು ನೇತೃತ್ವವನ್ನು ವಹಿಸಿಕೊಳ್ತಾ ಇದ್ದಾರೆ. ಮೈಸೂರು ಬ್ಯಾಂಕ್ ವೃತ್ತದಿಂದ ಪ್ರತಿಭಟನೆ ಆರಂಭವಾಗುತ್ತೆ, ರ್ಯಾಲಿ ಆರಂಭವಾಗುತ್ತೆ. ಬೈಕ್, ಕಾರು ಸೇರಿದಂತೆ ಸಾವಿರಾರು ವಾಹನಗಳ ಮೂಲಕ ಬೃಹತ್ ರ್ಯಾಲಿ. ಇದು ಪಾದಯಾತ್ರೆ ಅಲ್ಲ, ಬದಲಾಗಿ ವಾಹನಗಳಿಂದ ಮೆರವಣಿಗೆ ರ್ಯಾಲಿ ಹೊರಡುತ್ತೆ. ಕಾವೇರಿ ವಿಚಾರದಲ್ಲಿ ಪ್ರಾಧಿಕಾರದ ಧೋರಣೆಯನ್ನು ಖಂಡಿಸಿ ನಡೀತಾ ಇರುವಂಥ ಆರಂಭದ ಚಳವಳಿ ಇದು. ಕೆಆರ್ಎಸ್ ಡ್ಯಾಮ್ಗೆ ಮುತ್ತಿಗೆ ಹಾಕಲು ಮುಂದಾಗ್ತಾ ಇದ್ದಾರೆ ಕನ್ನಡ ಪರ ಒಕ್ಕೂಟ. ಮಂಡ್ಯದಲ್ಲಿ ಮತ್ತಷ್ಟು ಕಾವೇರಿತ್ತೆ ಹೋರಾಟ, ನಿರಂತರವಾಗಿ ಕಾವೇರಿ ಹೋರಾಟ ಜಾಸ್ತಿ ಆಗ್ತಾ ಇದೆ. ಗಮನಿಸ್ತಾ ಇದ್ದೀವಿ, ಕಳೆದ ಎರಡೂವರೆ ತಿಂಗಳಿನಿಂದಲೂ ಕೂಡ ನಿರಂತರವಾದ ಹೋರಾಟ ಕಾವೇರಿ ನೀರಿಗಾಗಿ ಮಂಡ್ಯದಲ್ಲಿ ನಡೀತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಕಳೆದ ವಾರ ಎರಡು ಬಂದ್ಗಳನ್ನು ನೋಡ್ತು. ಇಡೀ ಕರ್ನಾಟಕ ಬಂದ್ ಕೂಡ ಆಗಿತ್ತು ಶುಕ್ರವಾರ, ಬುಧವಾರ ಬೆಂಗಳೂರು ಬಂದ್ ಆಗಿತ್ತು. ಇದರ ಮೂಲಕ ಸಾಕಷ್ಟು ದೊಡ್ಡ ಮಟ್ಟದ ಹೋರಾಟದ ಒತ್ತಡದ ತೀವ್ರತೆಯನ್ನು ನಾವು ನೋಡ್ತಾ ಇದ್ದೇವೆ. ಈ ತೀವ್ರತೆಯ ಪಡೆದುಕೊಂಡಿರುವಂಥ ಹೋರಾಟದ ಮಧ್ಯೆ ಕರ್ನಾಟಕಕ್ಕೆ ನಿರಂತರವಾಗಿ ಹಿನ್ನಡೆಯಾಗ್ತಾ ಇದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಜೊತೆಗೆ ಸುಪ್ರೀಂ ಕೋರ್ಟ್ ಜೊತೆಗೆ ರಾಜ್ಯ ಸರ್ಕಾರ ಎಲ್ಲ ಕಡೆಗಳಲ್ಲೂ ಕೂಡ ರೈತರಿಗೆ ಅನ್ಯಾಯ ಆಗ್ತಾ ಬರ್ತಾ ಇದೆ. ನಮ್ಮ ರಾಜ್ಯದ ಕಾವೇರಿ ಕೊಳ್ಳದ ರೈತರಿಗೆ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ಮೂರು ಬೆಳೆಯನ್ನು ಬೆಳೆದುಕೊಳ್ಳಲಾಗ್ತಾ ಇದೆ. ನಮ್ಮ ರಾಜ್ಯದ ರೈತರು ಕಂಗಾಲಾಗಿದ್ದಾರೆ, ಬೆಳೆ ಕಳೆದುಕೊಂಡು ನಿಜಕ್ಕೂ ಕೂಡ ನಷ್ಟದಲ್ಲಿದ್ದಾರೆ. ಕಾವೇರಿ ಕರ್ನಾಟಕದಲ್ಲಿ ಹುಟ್ಟಿದರೂ ಕೂಡ ಅದರ ಲಾಭವನ್ನು ಪಡೆದುಕೊಳ್ಳಿಕ್ಕೆ ಕರ್ನಾಟಕಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಮ್ಮ ನೀರಿಗಾಗಿ ನಾವೇ ಹೋರಾಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಇಂತಹ ಪರಿಸ್ಥಿತಿಯನ್ನು ಯಾವ ಕಾರಣಕ್ಕೂ ಕೂಡ ನಾವು ಸಹಿಸೋದಿಲ್ಲ ಅಂಥೇಳಿ ರೈತರು ಸಿಡಿದೆದ್ದಿದ್ದಾರೆ, ಕನ್ನಡ ಪರ ಸಂಘಟನೆಗಳವರು ಸಿಡಿದೆದ್ದಿದ್ದಾರೆ. ಹೀಗಾಗಿ ಇವತ್ತು ಬೆಂಗಳೂರಿನಿಂದ ಕೆಆರ್ಎಸ್ ಡ್ಯಾಮ್ ಚಲೋ, ಕೃಷ್ಣರಾಜಸಾಗರ ಅಣೆಕಟ್ಟು ಚಲೋ ಅಂತ ಹೇಳಿ ಈಗ ಹೊರಟಿದ್ದಾರೆ. ಇವತ್ತು ಆರಂಭವಾಗಿರುವ ಆಗ್ತಾಯಿರುವಂಥ ಮೆರವಣಿಗೆಗೆ ವಾಟ್ರಾಳ್ ನಾಗರಾಜ್ ಅವರು ಸಾರಥ್ಯವನ್ನು ವಹಿಸಿಕೊಳ್ತಾ ಇದ್ದಾರೆ. ಕೆಆರ್ಎಸ್ ಡ್ಯಾಮ್ ಚಲೋ ಚಳವಳಿಯನ್ನು ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಇವತ್ತು ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಕಾವೇರಿ ಹೋರಾಟ ತಾರಕಕ್ಕೆ ಏರ್ತಾ ಇದೆ. ದಿನದಿಂದ ದಿನಕ್ಕೆ ಒಂದಿಲ್ಲೊಂದು ರೀತಿಯಾಗಿ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ತಮಿಳುನಾಡಿಗೆ ನೀರನ್ನು ಬಿಡ್ತಾ ಇರುವಂತಹ ಸರ್ಕಾರದ ಕ್ರಮವನ್ನು ಖಂಡಿಸಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯನ್ನು ಮಾಡ್ತಿರುವುದು, ಇವತ್ತು ಕೆಆರ್ಎಸ್ಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಕನ್ನಡ ಪರ ಹೋರಾಟಗಾರರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಕನ್ನಡ ಒಕ್ಕೂಟದ ವತಿಯಿಂದ ಅಂದರೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಕೆಆರ್ಎಸ್ಗೆ ಮುತ್ತಿಗೆ ಹಾಕೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಅಂದರೆ ಮೈಸೂರು ಬ್ಯಾಂಕ್ ಸರ್ಕಲ್ನಿಂದ ಈ ಒಂದು ಹೋರಾಟಗಾರರು ಪ್ರತಿಭಟನಾ ರ್ಯಾಲಿಯನ್ನು ಮಾಡಿಕೊಂಡು ಹೋಗಿ ಕೆಆರ್ಎಸ್ಗೆ ಮುತ್ತಿಗೆ ಹಾಕ್ತೀವಿ ಅನ್ನುವಂಥ ಒಂದು ನಿಶ್ಚಯವನ್ನು ಕೂಡ ಮಾಡಿದ್ದಾರೆ. ಅದೇ ಅದರ ಅನ್ವಯವಾಗಿ ಇವತ್ತು 11 ಗಂಟೆಗೆ ಇಲ್ಲಿ ಎಲ್ಲ ಪ್ರತಿಭಟನಾಕಾರರು ಬಂದು ಸೇರ್ತಾರೆ. ಇಲ್ಲಿಂದಲೇ ವಾಹನಗಳ ಮೂಲಕ ಮೆರವಣಿಗೆ ಹೋಗೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಅದೇ ಒಂದು ನಿಟ್ಟಿನಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಇಲ್ಲಿ ವಹಿಸಲಾಗಿದೆ. ಯಾಕಂದರೆ ಪ್ರತಿಭಟನಾಕಾರರು ಅಂದರೆ ಅತಿರೇಕದ ವರ್ತನೆಗಳೇನಾದರೂ ಮಾಡಿದಾದಲ್ಲಿ ಅಥವಾ ಅಂದರೆ ದೊಡ್ಡ ಪ್ರಮಾಣದಲ್ಲಿ ರಸ್ತೆಯನ್ನು ತಡೆಯುವಂಥದ್ದು ಇರ್ಬೋದು, ಇನ್ನಿತರ ರೀತಿಯಾಗಿ ಪ್ರತಿಭಟನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರನ್ನು ತಡೆಯೋದಕ್ಕೂ ಕೂಡ ಪೊಲೀಸರು ಇಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ 2 KSRP ತುಕಡಿಯನ್ನು ಕೂಡ ಇಲ್ಲಿ ತಂದು ನಿಲ್ಲಿಸಿರುವಂಥದ್ದು, ಜೊತೆಗೆ MT ವೆಹಿಕಲ್ಗಳನ್ನು ಕೂಡ ತಂದುಕೊಂಡು ಇಟ್ಟುಕೊಂಡಿದ್ದಾರೆ ಪೊಲೀಸರು. ಯಾಕಂದರೆ ಇಲ್ಲಿ ಪ್ರಮುಖವಾಗಿ ಪ್ರತಿಭಟನಾಕಾರರು ಅತಿರೇಕದ ವರ್ತನೆಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರನ್ನು ಬಂಧಿಸಬೇಕು, ಅವರನ್ನ ವಶಕ್ಕೆ ಪಡಿಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು BMTC ಬಸ್ಗಳನ್ನು ಕೂಡ ಹೆಚ್ಚುವರಿಯಾಗಿ 4 BMTC ಬಸ್ಗಳನ್ನು ಇಲ್ಲಿ MT ವಾಹನಗಳನ್ನು ಇಲ್ಲಿ ಪೊಲೀಸರು ನಿಯೋಗಗೊಳಿಸಿಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಪ್ರತಿಭಟನಾಕಾರರು ಒಂದಿಲ್ಲೊಂದು ಪ್ರತಿಭಟನೆಯನ್ನು ದಿನನಿತ್ಯವೂ ಕೂಡ ಮಾಡ್ತಾ ಇದ್ದಾರೆ, ಜೊತೆಗೆ ಸರ್ಕಾರಕ್ಕೂ ಕೂಡ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಸಚಿವ ಸಂಪುಟ ಸಭೆಯನ್ನು ಕರೆದು ನೀವು ತ್ವರಿತವಾಗಿ ತಮಿಳುನಾಡಿಗೆ ಬಿಡ್ತಿರುವಂಥ ನೀರನ್ನು ನಿಲ್ಲಿಸಬೇಕು, ಇಲ್ಲದೆ ಹೋದರೆ ನಾವು ಇನ್ನಷ್ಟು ಉಗ್ರವಾಗಿ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಕನ್ನಡ ಪರ ಹೋರಾಟಗಾರರು ಅದರಲ್ಲೂ ಕನ್ನಡ ಒಕ್ಕೂಟದ ವತಿಯಿಂದ KRS ಮುತ್ತಿಗೆ
ಹಾಕೋದಕ್ಕೂ ನಿಶ್ಚಯವನ್ನ ಮಾಡಿರುವಂತದ್ದು. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಮೆರವಣಿಗೆ ಹೋಗುತ್ತೆ. ಬೆಂಗಳೂರಿನ ಈ ಒಂದು ಮೈಸೂರು ಬ್ಯಾಂಕ್ ಸರ್ಕಲ್ ನಿಂದ ಮೆರವಣಿಗೆ ಆರಂಭವಾಗುತ್ತೆ. ಅಲ್ಲಿಂದ ವಾಹನಗಳ ಮೂಲಕವಾಗಿ ನಾವು ಕೆಆರ್ಎಸ್ ಗೆ ಮುತ್ತಿಗೆ ಹಾಕ್ತೀವಿ, ಅಲ್ಲಿ ಪ್ರತಿಭಟನೆ ಮಾಡ್ತೀವಿ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಅಂದ್ರೆ ಆ ಮೂಲಕವಾದರೂ ಕೂಡ ಸರ್ಕಾರ ತಮಿಳುನಾಡಿಗೆ ಬಿಡ್ತಿರುವಂತ ನೀರನ್ನು ನಿಲ್ಲಿಸಬೇಕು ಅನ್ನುವಂತ ಒಂದು ದೃಢ ಸಂಕಲ್ಪವನ್ನು ಕನ್ನಡ ಸಂಘಟನೆಗಳು ತೆಗೆದುಕೊಂಡಿದ್ದಾರೆ. ಸರ್ಕಾರ ಇವರ ಪ್ರತಿಭಟನೆಗಳಿಗೆ ಯಾವ ರೀತಿಯಾಗಿ ಬೆಲೆಯನ್ನು ಕೊಡುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕು. ಯಾಕಂದ್ರೆ ಸರ್ಕಾರಕ್ಕೆ ಸಾಕಷ್ಟು ಬಾರಿ ಪ್ರತಿಭಟನಾಕಾರರು ಒತ್ತಡವನ್ನು ಹಾಕ್ತಾ ಇದ್ದಾರೆ, ನೀವು ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಮೂಲಕವಾಗಿ ತಮಿಳುನಾಡಿಗೆ ಬಿಡ್ತಿರುವಂತಹ ನೀರನ್ನ ನಿಲ್ಲಿಸಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಆದ ಸರ್ಕಾರ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಕಾನೂನನ್ನ ಉಲ್ಲಂಘನೆ ಮಾಡ್ತಾ ಇಲ್ಲ. ಇವತ್ತಿನ ಪ್ರತಿಭಟನೆಯು ಕೂಡ ಮಹತ್ವವನ್ನು ಪಡ್ಕೊಂಡಿರುವಂತಹ ಆ ಒಂದು ಹಿನ್ನೆಲೆಯಲ್ಲಿ ಕನ್ನಡ ಒಕ್ಕೂಟ ಇವತ್ತು ಕೆಆರ್ಎಸ್ ಗೆ ಮುತ್ತಿಗೆ ಹಾಕೋದಕ್ಕೆ ಒಂದು ಸಂಕಲ್ಪವನ್ನು ಮಾಡಿದೆ, ಇವತ್ತು ನಿಶ್ಚಯವನ್ನು ಮಾಡಿದೆ. ಹಾಗಾಗಿ ಇವತ್ತು ಮುತ್ತಿಗೆ ಹಾಕಿ ಹಾಕ್ತೀವಿ ಅನ್ನುವಂತ ಒಂದು ದೃಢ ನಿರ್ಧಾರವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕನ್ನಡ ಹೋರಾಟಗಾರರು ಮೈಸೂರು ಬ್ಯಾಂಕ್ ಸರ್ಕಲ್ ನಿಂದ ಪ್ರತಿಭಟನೆಯ ಮೆರವಣಿಗೆ ಕೂಡ ಹೋಗ್ಲಿಕ್ಕಿದ್ದಾರೆ. ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಕಾರ್ತಿಕ್, ಟಿವಿ ಪೈ ಕನ್ನಡ, ಬೆಂಗಳೂರು. ಎಸ್, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕಾರ್ತಿಕ್ ನೀಡುತ್ತಾರೆ. ಕಾರ್ತಿಕ್, ಬೆಂಗಳೂರಿನಿಂದ ಆರಂಭವಾಗ್ತಾ ಇರುವಂತಹ ಈ ಒಂದು ರ್ಯಾಲಿ ಯಾವ ರೀತಿ ಹೊರಡುತ್ತೆ, ಎಷ್ಟು ಜನ ಇದರಲ್ಲಿ ಪಾಲ್ಗೊಳ್ತಾರೆ, ಜೊತೆಗೆ ಎಷ್ಟು ವಾಹನಗಳು ಪಾಲ್ಗೊಳ್ಳುವಂಥ ನಿರೀಕ್ಷೆ ಇದೆ, ಇದು ಸರ್ಕಾರದ ಮೇಲೆ ಯಾವ ರೀತಿ ಒತ್ತಡ ಹೇರುವಂತ ಪ್ರಯತ್ನವನ್ನು ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಇದರ ಮೂಲಕ ಮಾಡಲಿಕ್ಕೆ ಹೊರಟಿದೆ ಅಂತ? ಖಂಡಿತ ದಶರಥ್, ಏನು ಕಾವೇರಿ ವಿಚಾರವಾಗಿ ಕನ್ನಡ ಸಂಘಟನೆಗಳು ಒಂದಿರೊಂದು ಪ್ರತಿಭಟನೆಗಳ ದಿನದಿಂದ ದಿನಕ್ಕೆ ಮಾಡ್ತಾ ಇದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಕೆಆರ್ಎಸ್ ಗೆ ಮುತ್ತಿಗೆ ಹಾಕೋದಕ್ಕೆ ಕನ್ನಡ ಒಕ್ಕೂಟದ ವತಿಯಿಂದ ಸಿದ್ಧತೆ ಮಾಡಿಕೊಂಡಿರುವಂತಹ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೈಸೂರು ಬ್ಯಾಂಕ್ ನ ಸರ್ಕಲ್ ನಿಂದ ಪ್ರತಿಭಟನಾಕಾರರು ವಾಹನಗಳ ಮೂಲಕ ಮೆರವಣಿಗೆ ಹೋಗಿ ಅಲ್ಲಿ ಕೆಆರ್ಎಸ್ ನಲ್ಲಿ ಮುತ್ತಿಗೆ ಹಾಕೋದಕ್ಕೂ ಕೂಡ ಪ್ರಯತ್ನ ಮಾಡ್ತಾರೆ. ಆದ್ರೆ ಪೊಲೀಸ್ ಇಲಾಖೆಯು ಕೂಡ ಈಗ ಕಾರ್ಯಪ್ರವೃತ್ತವಾಗಿರುವಂತಹ ಈಗಾಗಲೇ ಬಿಗಿ ಭದ್ರತೆಯನ್ನ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಮಾಡಲಾಗಿದೆ. ಅಲ್ದೂರು ಗೇಟ್ ನ ಪೊಲೀಸ್ ACP ಅವರ ನೇತೃತ್ವದಲ್ಲಿ ಇಲ್ಲಿ ಬಿಗಿ ಭದ್ರತೆಯನ್ನ ಮಾಡಿರುವಂತದ್ದು. ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳು ನಿಯೋಜನೆಗೊಂಡಿದ್ದಾರೆ. ಎರಡು KSRP ತುಕಡಿಯನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿರುವಂತದ್ದು. ಯಾಕಂದ್ರೆ ಇಲ್ಲಿಂದನೇ ಈ ಒಂದು ರ್ಯಾಲಿ ಆರಂಭವಾಗುವಂತ ಹಿನ್ನೆಲೆಯಲ್ಲಿ ದೊಡ್ಡ ಪ್ರಮಾಣದಿಂದ ರ್ಯಾಲಿ ಹೋಗೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅವಕಾಶ ಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ, ಮತ್ತೆ ಅದಕ್ಕೆ ಯಾವುದೇ ರೀತಿಯ ಪರವಾನಗಿಯೂ ಕೂಡ ಇಲ್ಲಿ ತೆಗೆದುಕೊಳ್ಳದೇ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯು ಕೂಡ ಅಲರ್ಟ್ ಆಗಿದೆ. ಅವರನ್ನ ಚದುರಿಸುವಂತ ಕೆಲಸವನ್ನು ಮಾಡೋದಕ್ಕೂ ಕೂಡ ಪೊಲೀಸ್ ಇಲಾಖೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಜೊತೆಗೆ ಇಲ್ಲಿ BMTC 2 MT ವೆಹಿಕಲ್ ಗಳನ್ನು ಕೂಡ ತಂದು ನಿಲ್ಲಿಸಲಾಗಿದೆ. ಅಂದ್ರೆ ಪ್ರತಿಭಟನಾಕಾರರು ಅತಿರೇಕದ ವರ್ತನೆಯನ್ನೇನಾದ್ರೂ ಮಾಡದೆ ಆದಲ್ಲಿ ಅವರನ್ನ ಬಂಧಿಸುವಂತ ಅವರನ್ನು ವಶಕ್ಕೆ ಪಡೆಯುವಂತದಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ಳಲಾಗಿದೆ. ಜೊತೆಗೆ ಈ ಒಂದು ಕನ್ನಡ ಒಕ್ಕೂಟದ ಕೆಲವೊಂದಿಷ್ಟು ಮುಖಂಡರುಗಳಿದ್ದಾರೆ, ಅವರನ್ನ ಇಲ್ಲೇ ತಡೆಯುವಂತ ನಿಟ್ಟಿನಲ್ಲಿಯೂ ಕೂಡ ಪೊಲೀಸ್ ಇಲಾಖೆ ಯೋಜನೆಯನ್ನು ಹಾಕೊಂಡಿದೆ ಅನ್ನುವಂತ ಮಾಹಿತಿಯು ಕೂಡ ಈಗ TV5 ಲಭ್ಯವಾಗಿದೆ. ಹಾಗಾಗಿಯೇ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರಮುಖರಾಗಿರುವಂತಹ ಕರವೇಯ ಪ್ರಮುಖರಾಗಿರುವಂತಹ ಶಿವರಾಮೇಗೌಡ ಇರ್ಬೋದು, ಪ್ರವೀಣ್ ಶೆಟ್ಟಿ ಅವರು ಇರ್ಬೋದು, ಜೊತೆಗೆ ಕನ್ನಡ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ವಾಟಾಳ್ ನಾಗರಾಜ್ ಅವರು ಕೂಡ ಈ ಒಂದು ಇಲ್ಲಿ ಆಗಮಿಸ್ತಾರೆ. ಇಲ್ಲಿಂದನೇ ಪ್ರತಿಭಟನಾ ರ್ಯಾಲಿಯನ್ನ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂತ ಮಾಹಿತಿಯು ಕೂಡ ಲಭ್ಯವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕರ್ತರು ಮತ್ತೆ ಮುಖಂಡರು ಕೂಡ ಇಲ್ಲಿ ಮೈಸೂರು ಬ್ಯಾಂಕ್ ಸರ್ಕಲ್ಗೆ ಆಗಮಿಸಿದ್ದಾರೆ. ದಶರಥ್, ಓಕೆ, ಥ್ಯಾಂಕ್ ಯು ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗೆ.